ಹಾಯ್ ಹಲೋ ನಮಸ್ಕಾರ, ನಾನು ಹೆಮ್ಮೂರು ಕಣ್ಣಾರಿ ಹೈಟೆಕಿಂದ. ಇವತ್ತು ನಾನು ನಿಮಗೆ ಟೆಕ್ಸ್ಟ್ ಸಿಂಬಲ್ನ ಇಮೇಜ್ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸ್ಟಾರ್ ಹಾಲ್ ಪ್ರೋಗ್ರಾಮ್ ಸಾಫ್ಟ್ ಆಫೀಸ್, ಸೊ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಓಪನ್ ಮಾಡ್ತಾಯಿದ್ದೀನಿ. ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ ನೋಡಿ. ಇನ್ಸರ್ಟ್ ಮೆನಲ್ಲಿ ಸಿಂಬಲ್ಸ್ ಅಂತ ಇದೆ ನೋಡಿ, ಸಿಂಬಲ್ಸಲ್ಲಿ ಸಿಂಬಲ್ಸ್ ಅಂತಿದೆ. ಸೊ ಅದರಲ್ಲಿ ಮೋರ್ ಕಮೆಂಟ್ಸ್ಗೆ ಹೋಗಬೇಕಾಗುತ್ತೆ, ನಿಮ್ಗೆ ಯಾವ್ದು ಬೇಕೋ ಆ ಸಿಂಬಲ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ. ಸೊ ಮೋರ್ ಕಮೆಂಟ್ಸ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಿಮಗೆ ಫಾಂಟ್ ಇದೆ, ಆ ಫಾಂಟ್ ಲಾಸ್ಟಲ್ಲಿ ನಿಮಗೆ ಲಾಸ್ಟ್ ಇರುತ್ತೆ, ವಿಂಗ್ಡಿಂಗ್ಸ್ 2, ವಿಂಗ್ಡಿಂಗ್ಸ್ 3 ಅಂತ ಇರುತ್ತೆ. ಈ ಮೂವ್ ಫಾಂಟಲ್ಲಿ ನಮಗೆ ಸಿಂಬಲ್ಸ್ಗಳು ಸಿಗ್ತವೆ. ನಾನು ವಿಂಗ್ಡಿಂಗ್ಸ್ 1 ತೊಗೊತಾ ಇದ್ದೀನಿ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಸಿಂಬಲ್ಸ್ ತೊಗೊಳ್ಳಿ ನೋಡಿ, ಇಲ್ಲಿ ಒಂದು ಸಿಂಬಲ್ಸ್ ಇದೆ. ಸೊ ನಾನು ಸಿಂಬಲ್ಸ್ ತೊಗೊತಾ ಇದ್ದೀನಿ. ಸೊ ಇನ್ಸರ್ಟ್ ಅನ್ಬೇಕು, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇನ್ಸರ್ಟ್ ಅನ್ಬೇಕು. ಇನ್ಸರ್ಟ್ ಅಂದ ತಕ್ಷಣ ಸೊ ಅಲ್ಲಿ ನಮಗೆ ಈ ಒಂದು ಪೇಜಲ್ಲಿ ಆ ಸಿಂಬಲ್ ಬರುತ್ತೆ. ಆಮೇಲೆ ನಾವು ಈ ಒಂದು ಡೈಲಾಗ್ ಬಾಕ್ಸ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈ ಸಿಂಬಲ್ಸ್ ಬರುತ್ತಲ್ಲ, ಸೊ ಈ ಸಿಂಬಲ್ಸ್ನ ನಾನು ಕಾಪಿ ಮಾಡ್ಕೊತ ಇದ್ದೀನಿ. ಸೊ ಕಾಪಿ ಮಾಡಿಕೊಂಡು ಜಸ್ಟ್ ಅದನ್ನು ಎರೇಸ್ ಮಾಡ್ತೀನಿ. ಆ ಎರೇಸ್ ಮಾಡಿಬಿಟ್ಟು ಸೊ ಆ ಇನ್ಸರ್ಟ್ ಮೆನುವಲ್ಲಿ ನಿಮಗೆ ವರ್ಡ್ ಆರ್ಟ್ ಅಂತಿದೆ, ಅದರಲ್ಲಿ ಫಸ್ಟ್ ನಾನು ವರ್ಡ್ ಆರ್ಟ್ ಸ್ಟೈಲ್ ಫಸ್ಟ್ ಒಂದು ತೊಗೊತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಪೇಸ್ಟ್ ಮಾಡ್ತಾನೆ, ಅದೇನು ಕಾಪಿ ಮಾಡ್ಕೊಂಡಲ್ಲ ಅನ್ನೋ ಸಿಂಬಲ್ನ ಅದನ್ನು ಕಂಟ್ರೋಲ್ ವಿ ಹೊಡೆದು ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಫಾಂಟ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಫಾಂಟ್ಸ್ ನೀವು ಯಾವುದ್ರಲ್ಲಿ ತೊಗೊಂಡಿದ್ದೀರಿ ಅಂದರೆ ವಿಂಗ್ಡಿಂಗ್ಸ್ ಫಾಂಟಲ್ಲಿ ತೊಗೊಂಡಿದ್ರೆ ಆ ಫಾಂಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ಆ ಒಂದು ಸಿಂಬಲ್ ಕಾಣಿಸ್ಕೊಳ್ಳುತ್ತೆ. ಆವಾಗ ಇಲ್ಲಿ ಓಕೆ ಅಂತ ಕೊಟ್ಕೊಳ್ಳಿ ನೋಡಿ, ಸಿಂಪಲ್ಲಾಗಿ ನಿಮಗೆ ಸಿಂಬಲ್ ಕನ್ವರ್ಟ್ ಆಯಿತು. ಸೊ ಇದನ್ನು ನಾವು ಫಾರ್ಮೆಟ್ ಟೆಕ್ಸ್ಟಲ್ಲಿ ಅರೇಂಜಲ್ಲಿ ಟೆಕ್ಸ್ಟ್ ರ್ಯಾಪಿಂಗ್ ಅಂತ ಇರುತ್ತೆ, ಅಲ್ಲಿ ಥ್ರೋ ಮತ್ತು ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ನೋಡಿ, ಈ ಶಿಫ್ಟ್ ಹಿಡಿದ್ಬಿಟ್ಟು ಮೌಸ್ ಕಾರ ಹಿಡ್ಕೊಂಡು ಈಗ ಎಳಿಬೇಕು, ದೊಡ್ಡದಾಗುತ್ತೆ. ಸೊ ಇದನ್ನು ಸೆಂಟ್ರ್ ಇಟ್ಕೊಳ್ಳಿ ನೋಡಿ, ನಾನು ಸೆಂಟ್ರ್ ಇಟ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ನಿಮಗೆ ಫಾರ್ಮೆಟಲ್ಲಿ ಕಲರ್ಸ್ ಫಿಲಪ್ ಮಾಡ್ಕೋಬೋದು, ನಿಮ್ಗೆ ಯಾವ ಕಲರ್ ಬೇಕೋ ಸೊ ಆ ಕಲರ್ಸ್ನ ಫಿಲಪ್ ಮಾಡ್ಕೋಬೋದು ನೋಡಿ. ಸ್ನೇಹಿತರೆ, ನಿಮಗೆ ಸಿಂಪಲ್ಲಾಗಿ ಟೆಕ್ಸ್ಟ್ ಸಿಂಬಲ್ನ ಇಮೇಜಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿನಿ. ಧನ್ಯವಾದಗಳು. ನನ್ನ ವೀಡಿಯೋಗಳನ್ನು ನೋಡಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ,